ನಮ್ದು ಹಿಂಗಾಕಿನ ಮೊದ್ಲ ಕ್ಷಣೆ ಆಗ್ಬಿಡ್ಬೇಕು. ಪ್ರಾಣಕ್ಕಿಂತ ಹೆಚ್ಚಾಗ ಪ್ರೀತಿಸು ಅಪ್ಪ ಅಮ್ಮನ್ಗೆ ಸುಳ್ಳು ಹೇಳಿರ್ತೀರ ಅಂದ್ರೆ ನಮ್ಮಂತ ಹುಡುಗರು. ಇವ್ನಕ್ ಮಾಡ್ದ ಹೇಳೋ. ಲೇ, ನಿಮ್ಮ ಮನೆ ಗಂಡುಡ್ಕ್ಯಾರೇನ್ಲೇ? ಇಲ್ಲಪ್ಪ, ಯಾಕೆ? ಮಜ್ಜಿಗೆ ನೀ ಕರೆಗೂ ನನ್ ಲವ್ ಮಾಡ್ತಿ ಯಾವ್ದಿಲ್ಲ. ಯಾಕೆ ಡೌಟಾ? ನೀ ನನ್ ನಂಬ್ತಿ ಯಾವ್ದಿಲ್ಲ. ಅದಕ್ಕೆ ಅಲ್ವಾ ಲವ್ ಮಾಡಿದ್ದು. ನಾ ಎಲ್ ಕರೆದ್ರು ಬರ್ತೀಯೇನಾ? ಕಣ್ ಮುಚ್ಕೊಂಡ್ ಬರ್ತೀನಿ. ಅಂಗಾರ ಓ, ಇವ್ ರೂಮ್ ಬುಕ್ ಮಾಡಿರ್ತೀನಿ ಮತ್ತ. ಏ, ಏನು ಅನ್ಕೊಂಡಿದ್ಯಾ ನನ್ನ? ಲೇಟಾಗ್ ಕರ್ದಿದ್ದಕ್ಕೆ ಸಿಟ್ ಮಾಡ್ಕೊಂಡ್ಲೋ, ಇಲ್ಲ ಲಗೂನ್ ಕರ್ದಂತ ಸಿಟ್ ಮಾಡ್ಕೊಂಡ್ಲೋ? ಎದಕ್ ಸಿಟ್ ಮಾಡ್ಕೊಂಡ್ಲೋ? ಲೇ ಜೋಭದ್ರ, ಹೇಳ. ಏನ್ ಗುರು ನಿನ್ ಪ್ರಾಬ್ಲಮ್? ಏನೋ ಸ್ಕೆಚ್ ಹಾಕ ಬಂದವನಲ್ಲ. ಏ, ಈ ಟೈಮಲ್ಲಿ ಬಿರಿಯಾನಿ ಬೇಡ ಗುರು. ಅಯ್ಯೋ ಜೋಭದ್ರ, ನನ್ನ ಮಗನ ತಂದು ಎಣ್ಣೆ ಏನೋ ಮಸಲತ್ ನಡ್ಸವನಲ್ಲ. ಗ್ಲಾಸಿಗೆ ಎಣ್ಣೆನ ನಿಮ್ಮ ಹುಡುಗಿ ಬಂದಾಗ್ತಾಳ. ಇನ್ನೊಂದೆರಡು ಕ್ವಾರ್ಟರ್ ತಂದಿದ್ರೆ ಬೀದಿಗೆ ಬೀಳ್ತಿದ್ದ ಇವನು. ಲವ್ ವರ್ಕೌಟ್ ಆದಾಗ್ಲೇ ಕೊಡಿಸ್ಲಿಲ್ಲ, ಈಗೇನು ಪ್ರೀತಿ ಉಕ್ಕಿ ಬಿಟ್ಟಿದೆ? ಉಕ್ಕಿಲ್ಲ, ಬತ್ತಿ ಬಿಟ್ಟಿದೆ. ಬ್ರೇಕಪ್ ಆಯ್ತಲ್ಲ, ತಗೋ ಪಾರ್ಟಿ ಮಾಡು. ವೆಲ್ಕಮ್ ಟು ಮೈ ಕ್ಲಾಬ್ ಬೇಟ. ಕಿಳಿಯು ಪಂಜರದೊಳಿಲ್ಲ ರಾಮ ರಾಮ, ಇದಕ್ಕೋಸ್ಕರ ಮುಡಿಕೊಟ್ಟೇನೋ. ಕುಡಿಯಕ್ಕೆ ಕಾರಣ ಬೇಕಿತ್ತು, ಕಾರಣನೇ ಕೊಟ್ರಿ, ಎಣ್ಣೆನೇ ಕೊಟ್ರಿ, ತಾವು ಕೈ ಮೇಲಿಸ್ತಿರು. ಅವಳಜ್ಜಿ ಅವಳು ಕೈ ಕೊಟ್ಲ ಅಂತೇಳಿ ಎದೆವರೆಗೂ ಗಡ್ಡ ಬಿಟ್ಕೊಂಡು ಪ್ಯಾದೆ ತರ ಊರೆಲ್ಲ ಅಲ್ಕೊಂಡು ನೆನಪಾದಾಗೆಲ್ಲ ಎಡಾಡ ನೀ ಕಣ್ಣೀರ್ ಹಾಕೊಂಡು ತಲೆ ಕೆಟ್ಟಾಗ್ಲೆಲ್ಲ ಸಿಗರೇಟ್ ಸೇದ್ಕೊಂಡು ಲಂಗ್ಸ್ ಹಾಳು ಮಾಡ್ಕೊಳ್ಳೋಷ್ಟು ಮುಟ್ಟಾಳ ನಾನಲ್ಲ. ಏಯ್, ನಾನು ಭಗ್ನ ಪ್ರೇಮಿ ಅಲ್ಲ, ಯಜ್ಞ ಪ್ರೇಮಿ. ಇವನ್ಯಾರೋ ಯಜ್ಞ ಪ್ರೇಮಿ, ಫ್ರಸ್ಟ್ರೇಷನ್ ಅಲ್ಲಿ ಇಲಿಪಾಷಣ ಬಿಸ್ನೆಸ್ ಶುರು ಮಾಡಿದ್ನ. ನಾನು ಅವಳ ನೆನಪಲ್ಲಿ ಕುಡ್ಕುಡ್ಸಲ್ಲ. ಏಯ್ ಏಯ್, ನೀನ್ ಕುಡಿಯೋ ಕುಡಿಯೋ. ಹಂಗಾದ್ರೆ ನಾನು ಕುಡಿದು ಸಾಯ್ಬೇಕಾ? ಇದೊಳ್ಳೆ ಕಥೆ ಆಯ್ತಲ್ಲ ಗುರು. ಏಯ್ ಕುಡಿ. ಅರ್ಜೆಂಟಿಗೆ ಯಾವ ಬಕ್ರ ಸಿಗ್ತಾನೆ? ಗೆಂಡತಿ ಮಂಗೆ ಮಾಡೋಣ. ಹಾ ಕಿರಣ್. ಕಿರಣ್ ಅಲ್ಲ, ಚೇತನ್, ಚೇತ್ಯ. ಹೋಗ್ಲಿ ಬಿಡು ಚೇತನ್. ಆಕ್ಚುಲಿ ನಂಗೊಂದು ಪ್ರಾಜೆಕ್ಟ್ ಬಂದಿದೆ ಕಣೋ, ಅದಕ್ಕೋಸ್ಕರ ನಂಗೊಂದು 10K ಬೇಕಿತ್ತು. ನನ್ನೇನು ಎ ಟಿ ಎಂ ಅನ್ಕೊಂಡಿಯಾ ನಾ ಮಾರಾಳಗಿತ್ತಿ? ಹ್ಮ್, ನನ್ನ ಮದ್ವೆ ಆಗೋ ಗಂಡ ಅನ್ಕೊಂಡಿದ್ದೀನಿ. ಬೇಕಿದ್ರೆ 10,000 ಅರೇಂಜ್ ಮಾಡು, ನಾನು ರೂಮಿಗೆ ಬರ್ತೀನಿ. ಇನ್ನೂ ಸಾಕಾಗಿಲ್ಲ ಅಂದ್ರೆ ಒಂದ್ ದಿನದ ಮಟ್ಟಿಗೆ ನಿನ್ ಹೆಂಡತಿ ಆಗಿರ್ತೀನಿ, ಸರಿನಾ? ಅರ್ಧ ಸೆಕೆಂಡ್ ಇರು, ಮಾಡ್ತೀನಿ. ಅವನ ಅವನ ಪಿತ್ತಲೆ ಕುಡಿಸಿ. ಹೇಳ ನನ್ನಪ್ಪ. ಬೇಯವ್ವ, ಲಗೂನ ರಬಕ್ ಅಂತ 10,000 ಕಳ್ಸಿಲ್ಲ, ಒಂದು ಪ್ರಾಜೆಕ್ಟ್ ಮಾಡಕೊಂಡಿನಿ. ನನ್ ಅಂತ್ಯಕ್ಕ 5,000 ಅದಾವ, ಸೂರಿಗೇಳಿ ಮೊಬೈಲ್ ನಾಗ ಕಳ್ಸೋ ವ್ಯವಸ್ಥೆ ಮಾಡ್ತೀನಾ? ಹಂಗಲ್ಲೋ ನನ್ ಹಡದಪ್ಪ. ಗಪ್ಪಾಗ ನಿನ್ನ ಅವನ, ಬೈಕ್ ಕೇಳಿದ್ರೆ ಸೈಕಲ್ ಕೊಡ್ಸ್ತಿದಿ, ಶೂ ಕೇಳಿದ್ರೆ ಚಪ್ಪಲಿ ಕೊಡ್ಸ್ತಿದಿ, ಪ್ಯಾಂಟ್ ಕೇಳಿದ್ರೆ ಚಡ್ಡಿ ಕೊಡ್ಸ್ತಿದಿ, ಶರ್ಟ್ ಕೇಳಿದ್ರೆ ಟೀ ಶರ್ಟ್ ಕೊಡ್ಸ್ತಿದಿ, ಕೇಳ್ದಾಗೆಲ್ಲ ಆಪ್ ಆಪ್ ಕೊಡ್ಸಿ ನನ್ನ ಆಪ್ ಸುಳ್ಳೆ ಮಗನ್ ಮಾಡಿಟ್ಟೆ. ಅಲ್ಲ ಯಪ್ಪ, ಅಳಾಳಿ ಮಾಡ್ಕೋಬೇಡ. ಬೇಯವ್ವ, ಈ ಪ್ರಾಜೆಕ್ಟ್ ಮಾಡಕ್ ಎಷ್ಟು ಹರ್ಕಂಡಿನ್ ಗೊತ್ತೇನೆ? ಇದ್ ನನ್ ಡ್ರೀಮ್ ಪ್ರಾಜೆಕ್ಟ್ ಅದ್ ಬೇ. ಐ ಡೋಂಟ್ ನೋ ಹೌ ಟು ಕನ್ವಿನ್ಸ್ ಯು ಬೇ. ಹ್ಮ್,
ಮುಳಂಗಿರೋ ಬ್ಯಾಕ್ಟೀರಿಯಾಗಳೆಲ್ಲ ಬೆಂದೋಗ್ಬಿಡ್ಬೇಕು. ಲೋ ಸಚಿನ ಹೇಳಪ್ಪಲೆ, ಈ ಹುಡುಗಿರ್ಗೆ ಅದು ಎಷ್ಟೋ ದುರಾಸೆ. ಅವ್ರಿಗೆ ಡಿಗ್ರಿ ಇಲ್ಲ ಅಂದ್ರು, ಹುಡುಗರಿಗೆ ಮಾತ್ರ ಡಬಲ್ ಡಿಗ್ರಿ ಆಗಿರ್ಲೇಬೇಕಂತೆ. ಅವ್ರು ಬಾಡಿಗೆ ಮನೇಲಿ ಇರ್ಬೋದಂತೆ, ಹುಡುಗರ ಹತ್ರ ಮಾತ್ರ ಸೈಟು ಬಂಗ್ಲೋ ಇರ್ಲೇಬೇಕಂತೆ. ಅವ್ರಿಗೆ ಅಣ್ಣ ತಮ್ಮ ಇರ್ಬೋದಂತೆ, ಹುಡುಗ ಮಾತ್ರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಆಗಿರ್ಬೇಕಂತೆ. ಅಲ್ಲ, ಅವರೇ ಸಿಟಿ ಬಸ್ಸಲ್ಲಿ ನೆತ್ತಾಡ್ಕೊಂಡು ಓಡಾಡ್ತಿರ್ತಾರೆ, ಆದ್ರೆ ಹುಡುಗರ ಹತ್ರ ಮಾತ್ರ ಸ್ವಿಫ್ಟೋ ಬೆನ್ಸೋ ಇರ್ಲೇಬೇಕಂತೆ. ಯಾವ ಇವೆಲ್ಲ? ಅಲ್ಲ, ನಾವ್ ಹುಡುಗರಾಗಿ ಹುಟ್ಟಿದ್ದೆ ತಪ್ಪೇನ? ಈ ನನ್ನ ಮಗನ ಫ್ರೆಂಡ್ ಆಗಿ ಸಿಕ್ಕಿದೆ ತಪ್ಪಾಯ್ತು. ಓಡೋಗ ಫುಲ್ ರಾಪಾಗ್ಬಿಟ್ಟವ್ನೆ. ಯಾವುದೋ ಅನ್ಸ್ಯಾಟಿಸ್ಫೈಡ್ ಆಂಟಿ ಆತ್ಮನೇ ಮೈಯಲ್ಲಿ ಸೇರ್ಕೊಂಡಿರ್ಬೇಕು. ಸುರಿ, ಗಂಡಿನ ಕಡೆಯವರು ಮುಂದಿನ ವಾರ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತಿದಾರಮ್ಮ, ಊರಿಗೆ ಬಂದ್ಬಿಡು. ಏನೋ ಸರಿಯಪ್ಪ. ಹಾ, ಹುಷಾರು. ಹತ್ತು ಸಾವಿರ ರೂಪಾಯಿ ಹೇಳಿದ್ರೆ ಬರೀ 5,000 ರೂಪಾಯಿ ಕಳ್ಸಲ್ಲಪ್ಪ ಸೂರಿಗೆ ಹೇಳಿ. ಏನ್ ಮಾಡೋದು, ನನ್ನ ಹತ್ರ ಬರೀ 3,000 ರೂಪಾಯಿ ಐತಿ, 8,000 ರೂಪಾಯಿ ಹಾಕೈತಿ. 8,000 ರೂಪಾಯಿನ ಚಿನ್ನಿ ಕಳಿಸಿ ಆಕಿನ ರಮಿಸಿ ಯಂಗಾರ ಮಾಡಿ ಜಮಾ 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 ಅಂತ ಜಮಾಯಿಸ್ಬಿಡ್ಬೇಕು. ಲೋ ಸಚಿನ, ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳ. ಅನುಭವ ಅಂತಿದಾನಂದ್ರೆ ಯಾವುದು ರಸ ಅನುಭವನೇ ಹಂಚ್ಕೋಬಹುದು. ಗೋಲ್ ಹಿಂದೆ ಹೋದ್ರೆ ಜಗತ್ತನ್ನೇ ಆಳ್ತೀಯ, ಹುಡುಗಿ ಹಿಂದೆ ಹೋದ್ರೆ ಜಗಲಿಲ್ ಕೂತ್ಕೊಂಡು ಆಳ್ತೀಯ. ಈ ಹುಡುಗರು ಕೈ ಕೊಟ್ರೆ ಹುಡುಗರು ಕ್ರಿಯೇಟಿವಿಟಿ ಸಿಕ್ಕಾಪಡ ಜಾಸ್ತಿ ಆಗ್ಬಿಡುತ್ತಪ್ಪ. ಲೇ ಸಚಿನ, ವಡಿತಿನ ಸುಬ್ಬಿ ವಡಿತಿನಿ ಜೋಬದ್ರ ನನ್ ಮಗ ಯಜ್ಞ ಪ್ರೇಮಿ ಹೋದ್ನ ಅವಳ್ನ. ಈ ಬ್ರೇಕ್ ಫೇಲಿಯರ್ ಆಗಿರೋ ಗಾಡಿಗಳನ್ನ ತಡ್ಕೊಂಡ್ಬಿಡ್ಬೋದು, ಆದ್ರೆ ಈ ಲವ್ ಫೇಲಿಯರ್ ಆಗಿರೋ ಹುಡುಗರನ್ನ ಮಾತ್ರ ತಡ್ಕೊಳಕ್ ಆಗಲ್ಲ. ಅಯ್ಯಪ್ಪ, ಏನ್ ಕೊಳೆ ಅವರ ಇವರದ ಚೂ ಚೂ ಚೂ. ಹತ್ತು ಸಾವಿರ ಕಳ್ಸಂದ್ರೆ 8,000 ಕಳ್ಸಿದಾನೆ. ಇಂಥ ಬಕ್ರ ಸಿಕ್ಕರೆ ದಿನಾ ಬಕ್ರೀದ್ ಮಾಡ್ಬೋದು. ಇರಲಿ, ಅಪ್ಲಿಕೇಶನ್ ಲಿಸ್ಟಲ್ಲಿ. ಹಾಯ್ ಹೇಳೋ ಕೃಷ್ಣ. ಕೃಷ್ಣ ಅಲ್ಲ, ಚೇತನ್ನು. ಚೇತ್ಯ ಚೇತ್ಯ, ಒಳ್ಳ ಮಳ್ಳ ನೆನಪಬೇಕಾತಲ್ಲ ನಿಂಗ. ಹೇಳು ಚು, ಹೇಳು ಚೇತ್ಯ. 8,000 ಕಳ್ಸೀನ್ಯ, ರೂಮ್ ಬುಕ್ ಮಾಡಿರ್ತೀನ. ಏನಕ್ಕೆ? 8K 8K ರೊಕ್ಕ ರೊಕ್ಕ ಕಳ್ಸೀನ್ಯ. ನಿಂಗೆ ಯಾವ ಫ್ಲೇವರ್ ತಗೊಳ್ಳ? ಸ್ಟ್ರಾಬೆರಿ ಇರ್ಲ, ಮಾವಿನ ಹಣ್ಣು ಅಂದ್ರೆ ಅಡುಬರಿಸ್ತೀಯಲ್ಲ, ಮ್ಯಾಂಗೋ ಫ್ಲೇವರ್ ತಗೊಳ್ಳ. ಸಟ ಸಟ ಹೇಳ, ರೂಮ್ ಬುಕ್ ಮಾಡ್ಬೇಕಾಗದ. ನಾನ್ ನಿನಗೆ ಎಷ್ಟು ಕಳ್ಸಕ್ ಹೇಳಿದ್ದು?
ಅಲ್ಲ ಚಿನ್ನಿ, ಅದು ಮಾತಾಡ್ಬೇಡ. ನೀನು ನನ್ನ ಭಿಕ್ಷಕ್ಕೆ ಅನ್ಕೊಂಡಿದ್ಯಾ? 8,000 ಕಳ್ಸಿನಿ ಅಲ್ಲ ಬೇ, ಮತ್ತೆ 10,000? ಆ ನನ್ನ ಡ್ರೀಮ್ ಪ್ರಾಜೆಕ್ಟ್ಗೆ ಇಡು ಫೋನ್. ಅಯ್ಯೋ ಇವನವನ ಮೇವು ಅಂತ ಬಂದು ಗುರ್ರ ಅಂತ ನಿಂತಲ್ಲಪ್ಪ ಇವನ. ಅಯ್ಯೋ ಚಂಡಾ ಚುಂದ್ರ ಸ್ವಾತಂತ್ರ್ಯನೇ ಕೊಡ್ಲಿಲ್ಲ. ಈಕಿ ಮಾರಿ ಕೌದಿ ಒಲಿಲಿ. ವಿಕ್ಕಿ, ನಿನ್ನ ಬಿಟ್ಟಿರೋಕ್ಕಾಗಲ್ಲ ಕಣ. ರೊಕ್ಕನ ಓದು ಹುಡುಗಿನ ಓದ್ಲಲ್ಲ ಇವನು. ಅವನು ಇಂತಾಕಿಗೆ ಯಾರೇ ತೊಡಿಬೇಕು ಮಾಡ್ತೀನಿ ಇಕ್ಕಿಗೆ. ಇವನೊಳ್ಳೆ. ಅಯ್ಯೋ ಇಕ್ಕಿ ಶಟ್. ಇರುವುದೆಲ್ಲವ ಬಿಟ್ಟು ಹೋದರೆ ನಾವು ಏನು ಮಾಡಿದರೆ ಏನು ದೂರವಾಗದು ನೋವು ಬೆಳಕಾದಿ ತೊರೆದು ಮರುಗ ಮನಸ್ಸು ನಮದು ಮಮತೆ ಗೂಡು ಮರೆತು ಎದೆಯು ಈಗ ಬರಿದು ಜೊತೆಗಿರುವ ಖುಷಿಯನ್ನು ಗುರುತಿಸದೆ ಮಡಿದಿರುವ ಖುಷಿಯನ್ನು ಹುಡುಕುತ್ತಿದೆ. ಏನ್ ಬನ್ನಿ ತಲಿಬ್ಯಾನಿ, ಬ್ಯಾಸರ ಮಾಡ್ಕೋಬೇಡ. ನನ್ನಪ್ಪ, ನಿಂಗ ರೊಕ್ಕ ಎಷ್ಟ್ ಅರ್ಜೆಂಟ್ ಐತಿ ಅಂತ ನಂಗು ಗೊತ್ತದ. ಅದಕ್ಕ ಹಿಂಗ್ ಮಾಡ್ದೆ? ಇಲ್ಲೋ, ಅದಕ್ಕ ನಾ ಬಾಳ ವಿಚಾರ ಮಾಡಿದ್ನ. ನನ್ ಪೆನ್ಷನ್ ದುಡ್ಡಿನಾಗ ಶುಗರ್ ಬಿಪಿ ಗುಳಿಗೆ ತಂದಿದ್ನ್ಯಾ. ಆದ್ರ ನೀ ಹೇಳಿದ್ಮ್ಯಾಗ ನನ್ ಜನ್ಮ ಕರಮ್ ಅನ್ನಿಸ್ತು. ಅದಕ್ಕ ಒಳ್ಳಿ ರೊಕ್ಕ ಇಸ್ಕೊಂಬಂದಿನಿ. ಸೂರಿಗೇಳಿ ಮೊಬೈಲ್ನಾಗ ನಿನ್ ಕಳ್ಸೋ ವ್ಯವಸ್ಥೆ ಮಾಡ್ತೀನ. ನಿನಗಿಂತ ಈ ಜನ್ಮ ದೊಡ್ಡದೇನಾ ನನ್ನ ಹಡದಪ್ಪ? ಹಾ, ಉಳ್ದಿದ್ ರೊಕ್ಕಕ್ಕ ನಮ್ಮ ಮೀರೇಗೌಡ ಹತ್ರ ಹೋಗಿ ನನ್ನ ಕಿವಿ ಬೆಂಡೋಲೆನ ಒತ್ತಿ ಇಟ್ಟು ಬಂದೀನಿ. ಸಂಜೆ ಮುಂದ ರೊಕ್ಕ ಕೊಡ್ತೀನಿ ಅಂತ ಹೇಳ್ಯಾರ. ನೀ ಏನು ಚಿಂತೆ ಮಾಡಬೇಡ. ನೋಡ, ನಾನು ಅದನ್ನ ಕಳಿಸೋ ವ್ಯವಸ್ಥೆ ಮಾಡ್ತೀನ. ಅದೇನು ಅಂತಿದ್ಯಲ್ಲ ಡ್ರಮ್ ಪ್ರಾಜೆಕ್ಟಾ, ಅದನ್ನ ನನ್ನ ಸಲುವಾಗಿ ಆದ್ರೂ ಮಾಡ್ಬೇಕಾ ನನ್ನಪ್ಪ? ಚಿನ್ನಿ ಹೋದ್ರ ಅವ್ರವ್ ನಂತರ ಸಿಗ್ತಾರ, ಆದ್ರೆ ಅವನ ಹೋದ್ರ ನಾನ.